ಮನಸ್ಸಿನಲ್ಲಿ ನನ್ನ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇನೆ. ಯಾಕೋ ಏನು, ಸಾಮಾನ್ಯವಾಗಿ ಹೆಣ್ಣುಗಳಿಗೆ ಇರಬೇಕಾದದ್ದು ಎರಡು ಸ್ಥಾನಗಳಾದ್ರೆ ನನಗೆ ಹಾಗಲ್ಲ, ಒಂದು ಹೆಚ್ಚಿನದಾಗಿ ಮೂರನೇ ಸ್ಥಾನವನ್ನುಂಟು. ಆ ಸ್ಥಾನ ಎನ್ನುವುದು ಹಿಮ್ಮಡಿಗೊಳಿಸ್ತಾ ಉಂಟು, ಹಾಗೆ ಶಂಬರಾರಿಯ ಬಾಧೆ ಇರೋದು ಹೆಚ್ಚಾಗ್ತಾ ಉಂಟು. ಸಹಜ ಅಲ್ವೇ ಅದು, ವಯಸ್ಸಿಗೆ ಬಂದ ಮೇಲೆ ಮನಸ್ಸಿನಲ್ಲಿ ಆಸೆ ಇರುವುದು ಚಿಗುರುವುದು ಸಹಜವೇ ಹೌದು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯು ಎನ್ನುವ ಹಾಗೆ ನನ್ನ ಓರಿಗೆಯ ಹೆಣ್ಣು ಮಕ್ಕಳೆಲ್ಲವರು ಈಗಾಗಲೇ ಮದುವೆಯಾಗಿ ಒಂದು ಮಗುವಿಗೆ ತಾಯಿ ಅಂತ ಅನಿಸಿಕೊಂಡಿದ್ದಾರೆ. ಅವರನ್ನೆಲ್ಲ ನೋಡಿದ ಅಕ್ಷರ ನನಗನಿಸುವುದು ಹೀಗೆ, ನಾನು ಮದುವೆಯಾಗಬೇಕು, ಆ ತಾಯಿ ತನ್ನ ಸುಖವನ್ನು ಅನುಭವಿಸಬೇಕು ಅಂತ ಆಸೆ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಂತ ಮದುವೆಯನ್ನು ಮಾಡಿಸಬೇಕಾದವರು ಯಾರು? ಹೆತ್ತ ತಂದೆ. ಆದ್ರೆ ಏನ್ ಮಾಡೋಣ ಹೇಳಿ, ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡಂತ ನಟಾದೃಷ್ಟ ಹೆಣ್ಣು ನಾನು. ತಾಯಿಯಲ್ಲಿ ಹೋಗಿ ವಿಷಯವನ್ನು ಹೇಳೋಣವೇ, ಕಳೆದುಕೊಂಡಿರುವಂತಹ ತಂದೆ ನೆನಪಿಸಿಕೊಂಡು ಮತ್ತೆ ಗೋಳು ಎಂದು ಕಣ್ಣೀರು ಹಾಕುವುದಕ್ಕಾಗಿ ಮುಂದಾಗ್ತಾರೆ. ಒಡ ಹುಟ್ಟಿದ ಬಂಧು ಬಾಂಧವರಂತೂ ಮೊದಲೇ ಇಲ್ಲ, ಒಡ ಹುಟ್ಟಿದವರಂತೂ ಮೊದಲೇ ಇಲ್ಲ. ಹಾಗಂತ ಬಂಧು ಬಾಂಧವರಲ್ಲಿ ವಿಷಯ ಹೇಳೋ ಆಗಿಲ್ಲ. ಹಾಗಂತ ಮೀನಾಕ್ಷಿ ಕಲ್ಯಾಣ ಒಂದು ಆಗಬೇಕು ಅಂತ ಆದ್ರೆ ದಾರಿ ಯಾವುದು? ಮೊದಲ